ಇನ್ನು ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಮುಗಿದು 25 ದಿನಗಳಾಗ್ತಾ ಬಂತು. ರಿಸಲ್ಟ್ಗೆ ಇನ್ನೂ 14 ದಿನ ಬಾಕಿ ಉಳಿದಿದೆ. ಆದರೆ ಇದರ ಮಧ್ಯನೇ ಮೊನ್ನೆ ಕಾಂಗ್ರೆಸ್ನವರು 10-12 ಸೀಟು ನಿಶ್ಚಿತ ಅಂತ ಹೇಳ್ತಾ ಇದ್ರು. ಇವತ್ತು BJP ಮತ್ತು JDSನವರ ಒಂದು ಆಂತರಿಕ ಸಮೀಕ್ಷೆಯ ಮಾಹಿತಿ ಹೊರಬಿಟ್ಟಿದೆ. ಹಾಗಿದ್ರೂ ಮೈತ್ರಿಕೂಟಕ್ಕೆ ಇಲ್ಲಿ ಎಷ್ಟು ಸೀಟ್ ಬರುತ್ತೆ, ಯಾವ ಸ್ವರೂಪದಲ್ಲಿ ಇವರು ಗೆಲ್ತಾರೆ, ಎಲ್ಲೆಲ್ಲಿ ಗೆಲುವು ದಾಖಲಿಸ್ಕೊಳ್ಬಹುದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಮುಗಿದು 24 ದಿನಗಳಾಯಿತು. ಫಲಿತಾಂಶ ಬರೋದಕ್ಕೆ ಇನ್ನೂ 2 ವಾರಗಳಿವೆ. ಇದರ ಮಧ್ಯೆನೆ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ನಾಯಕರು ಕರ್ನಾಟಕದಲ್ಲಿ ಎಷ್ಟು ಸೀಟು ಸಿಗುತ್ತೆ ಅಂತ ಲೆಕ್ಕಾಚಾರ ಹಾಕ್ತಿದ್ದಾರೆ. ಸದ್ಯಲ್ಲದೆ ಆಂತರಿಕ ಸಮೀಕ್ಷೆಗಳನ್ನು ಮಾಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದಿಂದ ಆಂತರಿಕ ಸಮೀಕ್ಷೆ. ಕಾಂಗ್ರೆಸ್ಗೆ ಕನಿಷ್ಠ 10-12 ಸ್ಥಾನ ಗೆಲ್ಲುವ ಬಗ್ಗೆ ವರದಿ. 5-6 ದಿನಗಳ ಹಿಂದೆ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ನಡೆಸಿದ್ದ ಆಂತರಿಕ ಸಮೀಕ್ಷೆಯ ವರದಿ ಪಡ್ಕೊಂಡಿದೆ. ಇದರಲ್ಲಿ ಕಾಂಗ್ರೆಸ್ಗೆ ಕನಿಷ್ಠ 10-12 ಸ್ಥಾನ ಗೆಲ್ಲುವ ಬಗ್ಗೆ ವರದಿ ಬಂದಿದೆ. ಈಗ JDS BJP ಮೈತ್ರಿಕೂಟವು ಆಂತರಿಕ ಸರ್ವೆ ನಡೆಸಿದೆ. ಇದರಲ್ಲಿ BJP JDS ಮೈತ್ರಿಕೂಟ 20-22 ಸೀಟು ಗೆಲ್ಲುತ್ತೆ ಅಂತ ವರದಿಯಲ್ಲಿ ಇದೆಯಂತೆ. ಮೊದಲ ಹಂತದ ಕ್ಷೇತ್ರದಲ್ಲಿ 10-11 ಕ್ಷೇತ್ರ ಗೆಲ್ಲುವ ನಿರೀಕ್ಷೆಯಲ್ಲಿದೆ BJP ಮತ್ತು JDS. ಹಾಗೆ ಎರಡನೇ ಹಂತದ ಕ್ಷೇತ್ರಗಳಲ್ಲೂ 10-11 ಕ್ಷೇತ್ರ ಗೆಲುವಿನ ನಿರೀಕ್ಷೆಯೂ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅಭ್ಯರ್ಥಿಯಾಗಿದ್ದು ವರವಾಗಿದೆ. ಮೋದಿ ಬಲ, ಹಿಂದುತ್ವದ ಬಲ ಗೆಲುವು ಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಹಾಸನದಲ್ಲಿ ದೇವೇಗೌಡರ ವರ್ಚಸ್ಸು, ರೇವಣ್ಣಗಿದ್ದ ಪ್ರಾಬಲ್ಯ, ಜೊತೆಗೆ ಮೋದಿ ಹೆಸರಿಗಿರುವ ಬಲ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸುತ್ತೆ ಅನ್ನೋ ನಂಬಿಕೆ ಮೈತ್ರಿಕೂಟದ್ದು. ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಹಿಂದುತ್ವ ಬಲ, ಸರ್ಕಾರದ ವೈಫಲ್ಯ ಪ್ಲಸ್ ಮೋದಿ ಜನಪ್ರಿಯತೆ ಲಾಭ ತರುತ್ತೆ ಅನ್ನೋ ನಂಬಿಕೆ ಇದ್ರೆ, ಚಿತ್ರದುರ್ಗದಲ್ಲಿ ಅಸಮಾಧಾನಿತರ ಬಂಡಾಯದ ಬಿಸಿ, ದಲಿತ ನಾಯಕ ಮೋದಿ ಜನಪ್ರಿಯತೆ ಲಾಭ ತರುತ್ತೆ ಅನ್ನೋ ವಿಶ್ವಾಸವಿದೆ. ತುಮಕೂರಲ್ಲಿ ಲಿಂಗಾಯತ ನಾಯಕ ಮತ್ತು ಸೋಮಣ್ಣ ಅವರ ವರ್ಚಸ್ಸು, JDS ಸಹಕಾರ, ಮೋದಿ ಜನಪ್ರಿಯತೆ, BJPಯ ಬಲ ಗೆಲುವು ತರುವ ನಂಬಿಕೆ ಇದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅನ್ನೋ ಪ್ರಭಾವಿ ನಾಯಕ ಗೆದ್ದೇ ಗೆಲ್ತಾರೆ. ಹಿಂದಿನ ಸೋಲಿನ ಅನುಕಂಪ, ಒಕ್ಕಲಿಗ ಮತಗಳು BJPಗೆ ಹೆಚ್ಚಾಗಿರುವ ಬಲ ಮತ್ತು ಮೋದಿ ವರ್ಚಸ್ಸು ಗೆಲ್ಲಿಸುತ್ತೆ ಅನ್ನೋ ಅಚಲ ನಂಬಿಕೆ ಮೈತ್ರಿಕೂಟದ್ದು. ಮೈಸೂರಲ್ಲಿ ಯುವರಾಜ ಎಂಬ ಹೆಸರು, ಜೊತೆಗೆ BJP ಒಗ್ಗಟ್ಟು ಪ್ಲಸ್ JDS ಸಹಕಾರ BJPಗೆ ಗೆಲುವಿನ ಆಸೆ ತಂದಿದ್ರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ ವೈಯಕ್ತಿಕ ವರ್ಚಸ್ಸು, JDS BJP ಒಗ್ಗಟ್ಟಿನ ಹೋರಾಟ, ಒಕ್ಕಲಿಗ ಮತ್ತು JDS ಹಳೆ ಮತಗಳು ಕೈ ಹಿಡಿಯಬಹುದು. ಇನ್ನು ಶಿವಮೊಗ್ಗದಲ್ಲಿ ಹಿಂದುತ್ವ, ಯಡಿಯೂರಪ್ಪ ಶಕ್ತಿ, ಲಿಂಗಾಯತ ಸಮಾಜದ ನಾಯಕ ಅನ್ನೋದೇ ಮತಗಳಾಗಿ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದೆ ಮೈತ್ರಿಕೂಟ. ಲೋಕಸಭೆಯಲ್ಲಿ 1 ವರ್ಷದ ಸಾಧನೆಗಳು, ಕೆಲಸಗಳು, 15-20 ಸೀಟು ಕಾಂಗ್ರೆಸ್ ಗೆಲ್ಲಿಸುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ತಿರುಕನ ಕನಸು ಕಾಣುತ್ತಿದ್ದಾರೆ ಅನ್ನೋದು BJPಯವರ ವಾದ. 1 ವರ್ಷದ ನಮ್ಮ ಆಡಳಿತ ನನಗೆ ತೃಪ್ತಿಯನ್ನು ತಂದಿದೆ, ನಮ್ಮ ಪಕ್ಷಕ್ಕೆ ತೃಪ್ತಿಯನ್ನು ತಂದಿದೆ, ನಮ್ಮ ಹೈಕಮಾಂಡ್ಗೆ ತೃಪ್ತಿಯನ್ನು ತಂದಿದೆ. ಕನಿಷ್ಠ 15, ಮ್ಯಾಕ್ಸಿಮಮ್ 20 ಗೆಲ್ತು. BJP ಹೇಳ್ತಾರ 28-28, ಯಡಿಯೂರಪ್ಪ ಅವ್ರು ಹೇಳ್ತಾರೆ 28-28 ಗೆಲ್ತೀವಿ ಅಂತ. ಹಂಗೆ ಹೇಳಕ್ ಹೋಗಲ್ಲ. ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ನಂತರ ಈ ಸರ್ಕಾರದ ಹಣೆಭಾರ ಏನು ಅಂತೇಳಿ ಗೊತ್ತಾಗ್ತದೆ. ಈ ರಾಜ್ಯದಲ್ಲಿ ನರೇಂದ್ರ ಮೋದಿಜಿಯವರ ಗ್ಯಾರಂಟಿ ಬಗ್ಗೆ ಜನ ಭರವಸೆನ ಇಟ್ಟು ಅಥವಾ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡ್ತಾರೆ ಅಂತೇಳಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಅವರೊಂದು ರೀತಿ ತಿರುಕನ್ ಕನಸು ಕಾಣ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಆಗಲೇ ಫಾರಿನ್ ಹೋಗೋಕೆ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ ನಮಗಿರೋ ಮಾಹಿತಿ ರಿಸಲ್ಟ್ ಬಂದ್ಮೇಲೆ. ಜೂನ್ 4ಕ್ಕೆ ಲೋಕಸಭೆ ಚುನಾವಣಾ ಮತ ಎಣಿಕೆ ನಡೆಯುತ್ತೆ. ಆಗ ಗೊತ್ತಾಗುತ್ತೆ ಮತದಾರರು ಯಾರ್ಯಾರ ನಿರೀಕ್ಷೆಗಳನ್ನ ನಿಜ ಮಾಡಿರೋದು, ಯಾರ್ಯಾರ ನಿರೀಕ್ಷೆಗಳನ್ನ ತಲೆ ಕೆಳಗಾಗಿ ಮಾಡಿದ್ದಾರೆ ಅಂತ. ಬ್ಯೂರೋ ರಿಪೋರ್ಟ್, News 18. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360° ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.